ನಾನು ನಾನು ಕುಮಾರ್ ಮಲ್ಲಪ್ಪ ಚೋಗ್ಲ ಐಡಿಎಫ್ ದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಇವತ್ತು ಇಲ್ಲಿ ಬಂದದ ಕಾರಣ ಇದು ಅರಿಶಿನ ಬೆಳೆಯಲ್ಲಿ ನಮ್ಮ ಪ್ರಗತಿಪರ ರೈತರಾದಂತ ಸಿದ್ದುದ್ ಬದಾಳ್ ಅವರ ತೋಟಕ್ಕೆ ಬಂದು ಅವರ ಯಾವ ರೀತಿ ಅರಿಶಿನ ಬೆಳೆದು ಪ್ರಗತಿಯನ್ನು ಹೊಂದಿದ್ದಾರೆ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಂಡು ಮತ್ತು ಅವರ ಯಾವ ರೀತಿ ಅಳವಡಿಸ್ಕೊಂಡಾರ ಅವ್ರ ಬಗ್ಗೆ ಈಗ ನೋಡೋಣ ಬನ್ನಿ ನಮ್ಮ ಹೆಸರು ಸಿದ್ದಪ್ಪ ಅಣ್ಣಪ್ಪ ದುಗ್ಧಾಳ್ ಆಟ್ ಪೋಸ್ಟ್ ಕೆಮ್ಲಾಪುರ್ ರಾಯಬಾಗ್ ತಾಲೂಕ ಬೆಳಗಾವಿ ಜಿಲ್ಲಾ ಅರಿಶಿನ ವ್ಯವಸಾಯ ಮಾಡ್ತಾ ಇದ್ದು ಅರಿಶಿನ ನಾವು ಬೇಜೋಪಚಾರ ಮಾಡಿ ಮತ್ತು ಸಾಕಷ್ಟು ಅದಕ್ಕೆ ಕೋಷ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ಮುಂದೆ ಸಾವಯವ ಗೊಬ್ಬರಗಳನ್ನ ಎರೆಹುಳು ಗೊಬ್ಬರಗಳನ್ನ ಇದನ್ನು ಮಾಡಿ ಬಳಸಿ ನಾವು ಅರಿಶಿನವನ್ನು ಬೆಳೆಸ್ತಾ ಇದ್ದೀವಿ ಈಗ ನೀವು ನಾವು ಭೂಮಿ ತೇರ್ ಮಾಡ್ಕೊಂಡು ಅಷ್ಟೆಲ್ಲ ಕತ್ತದು ಕಡದು ಮಾಡಿ ನಾವೆಲ್ಲ ಈಗ ಅದರ ಸಾಲ ಬಿಟ್ಟು ಮಡಿಕಟ್ಟೆ ರೆಡಿ ಮಾಡಿದ್ದೀವಿ ನಾವು ಈ ಥರ ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಾವೆಲ್ಲ ಇದು ಮಾಡ್ಕೊಂಡಿದ್ದೀವಿ ಇದಕ್ಕೇನತ್ತ ಈಗ ಸದ್ಯ ಈಗ ಕತ ಕೂಡಿಸಿದ್ದು ಅದರ ಇದು ಕೂಡಿಸಿ ಈಗ ಹಚ್ಚಕ್ಕೆ ಸಜ್ಜು ಮಾಡಿದ್ದೆ ಅದರ ಈಗ ಅದು ಈಗ ಸಾಲ ಮೂರು ಫೂಟ ಬಿಟ್ಟದ್ದು ನಾವು 3 ಫೂಟ್ ಅಂದ್ರೆ 3 ಅಡಿ ಅಂತ ಅಂತ ಸಾಲದಿಂದ ಸಾಲ ರೀ ಸಾಲದಿಂದ ಸಾಲ ಏನಂತ 3 ಫೂಟ್ ಅದಾವ ಇದು 1 ಊರಿಂದ 2 ಫೂಟ್ ತಕ ಆಕತ್ರಿ ಎರಡು ಫೂಟ್ ತಕ ಆಕತ್ರಿ 2 ಫೂಟ್ ಬೋದ್ ಆಕತ್ರಿ 2 ಫೂಟ್ ಬೋದಾಗ ನಾವ್ ಅರಿಶಿನ ಹಾಸ್ಕೋತೀವ್ರಿ ಬೀಜ ಒಂದ್ ಫೂಟ್ಕಿತನು ಜಾಸ್ತಿ ಅಂತರ ಇಡ್ತೀವಿ ನಾವು ಒಂದ್ ಫೂಟ್ ಅಂದ್ರೆ ರೀ ಇಷ್ಟ ಬರ್ತದ ಅಂದಾಜ ಇಲ್ಲೊಂದ್ ಬೀಜ ಕುಂತೈತಿ ಇಲ್ಲೊಂದ್ ಬೀಜ ಕುಂತೈತಿ ನಾವು ಇಲ್ಲಿ ಮ್ಯಾಲ ತೋರ್ಸಾಕ್ತೇನ್ರಿ ಈಗ ಅದ ಹಚ್ಚುತ್ನ್ಯಾಗ ನೀರ್ ಹಾಸಿ ಹಚ್ಚುತ್ನ್ಯಾಗ ಆಮೇಲೆ ತೋರಿಸ್ತೇನ್ರಿ ಇಲ್ಲಿ ಬರತ್ ಬೀಜ ಇಲ್ಲೊಂದ್ ಬರತ್ ಬೀಜ ಹಂಗ ಹಿಂಗ ಇದು 2 ಫೂಟ್ ಆಗತ್ತೆ ರೀ ಎರಡು ಫೂಟ್ ಕಮ್ಮಿ ಆಗತ್ತಿ ಅಂದ್ರೆ ಹಿಂಗ ಹಚ್ಚಕ ನೀವು ಕಾರಣ ಏನು ಸರ್ ಇದು ಬೋದ್ನ್ಯಾಗ ಕತ ಇರ್ತೈತಿ ರೀ ಮತ್ತ ನೀರ್ ನಿಲ್ತತಿ ಸರಿಯಾಗಿ ನೀರ್ ಹತ್ತತಿ ಅದು ಅರಿಶಿನ ಇಳಿಲಾಕ ಅನುಕೂಲ ಆಕತ್ತಿ ಮತ್ತ ನಾವು ಮತ್ತೊಮ್ಮೆ ನೆಕ್ಸ್ಟ್ ಅದ ಒಂದ್ 3 ತಿಂಗಳಾದ ನಂತರ ಅದ ಮತ್ತೊಮ್ಮೆ ಅಗತಿ ಮಾಡಿ ನಾವು ಒಂದ್ ಸ್ವಲ್ಪ ಗೊಬ್ಬರ ಅದು ಕೊಟ್ಟು ಮಾಡಿ ಅದನ್ನ ಬೋದ್ ಏರ್ಸ್ಬಿಡ್ತೀವಿ ಬೋದ್ ಏರ್ಸ್ತೀವಿ ಅವಾಗ ಏನೈತಿ ಮತ್ತ ಅಗದಿ ಮರಿ ಪರಿ ಹೊಡೋದ್ ಮತ್ತ ಚಲೋ ಬರ್ತೈತ್ರಿ ಇದೆ ಹಿಂಗ್ ಹಿಂಗ್ ಮಾಡೋದ್ರಿಂದ ಒಂದ 35 ರಿಂದ 40 ಕ್ವಿಂಟಲ್ ತನ ನೀವು ತಗದ್ರಿ ಮೂವತ್ತೈದು ಕ್ವಿಂಟಲ್ ತಕರ್ ಮೂವತ್ತೈದು ಕ್ವಿಂಟಲ್ ತಗದ್ರಿ ಒಂದ್ಸಲ ತೆಗೆದಿದ್ವಿ 40 ಕ್ವಿಂಟಲ್ ಯಾವತ್ತು ಏನ ನಮಗೆ ಅಷ್ಟೇನ ಮಳಿ ಅದು ಆದ್ರೆ ಜಾಸ್ತಿ ಆಕತ್ರಿ ಸ್ವಲ್ಪ ಹೆಚ್ಚಾಕ ಮಳಿ ಆದ್ರಂತೂ ಬಹಳ ಉತ್ತಮ ಈ ನೀರು ಹಸಿದಕ್ಕಿಂತ ಮಳಿ ಆದ್ರಂತೂ ಬಹಳ ಬೆಸ್ಟ್ ಅದಕ್ರಿ ಅರಿಶಿನ ಬೆಳಿಗ್ಗೆ ಇದ ಯಾವ ತಿಂಗಳದಾಗ ಸರ್ ನೀವು ಬೆಳಿ ಮಾಡ್ತೀರಿ ನಾವು ಇದನ್ನ ಮೇ 15 ಹಿಡ್ಕೊಂಡು 21 23 ತಕ ಫಸ್ಟ್ ಇದು ಮಾಡೋದು ಇದು ಇದನ್ನೈತ್ರಿ ಇದು ಅವಾಗ ಮಾಡಿರ ರೋಣಿಗೆ ಅಂದ್ರೆ ಉತ್ತಮ ಬೆಳೆ ಬರ್ತೈತಿ ರೈತರಲ್ಲಿ ಎಲ್ಲರಲ್ಲಿ ಒಂದ ಜೂನ್ ಒಳಗಾಗಿ ಆದ್ರಂತೂ ಬೆಸ್ಟ್ ಜೂನ್ ಒಳಗೆ ಆದ್ರಂತೂ ಬೆಸ್ಟ್ ಮುಂದೆ ಮಳೆ ಎದ್ದಿರ್ತೈತಿ ಅವಾಗ ಒಂದ್ ಸ್ವಲ್ಪ ಮಳಿ ಬರೋಟಿಗೆ ಅಂದ್ರೆ ಜೂನ್ ಬರೋಟಿಗೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಆಕತಿ ಅವಾಗ ಎದ್ದಿರ ಕೂಡಲೇ ಹವಾ ಇಲ್ಲ ಮಳೆ ಹತ್ತಿರ ಕೂಡಲೇ ಪಾಟ್ನ ಅದ ಮ್ಯಾಲ್ ಬಂದ್ಬಿಡ್ತೈತಿ ಅದಕ್ಕೆ ಅನುಕೂಲ ಆಕತಿ ಹೇಗೆ ಸರ್ ನೀವು ಬೀಜ ಹಾಕಿದ್ರಲ್ಲ ನೀರ್ನ ಹೆಂಗ್ ತುರುಕ್ತಿರಲ್ಲ ಅದು ಬಿತ್ತುದ ನಾವು ಹಚ್ಚುದು ಮಾಡ್ತೀವಿ ಬಿತ್ತುದು ಅದ ನಾವು ಅದನ್ನ ನಾವು ಮಾಡಕ್ ಹೋಗಿಲ್ಲ ಈಗ ನಾವು ಯಾವಾಗೂ ಮಾಡಿದ್ರು ಸಾಲ ಬಿಟ್ಟುಕೊಂಡು 3 ಫೂಟ್ ಸಾಲ ಬಿಟ್ಕೊಂಡು ಹಂಗ ನಾವು ಹಚ್ಕೊಂತ ಬಂದಿದೀವಿ ನೀವು ಬೀಜದ ಅಂತರವನ್ನ ಹೇಳ್ರಿ ಸರ್ ಸ್ವಲ್ಪ ನಮ್ಗೆ ಪ್ರಾಕ್ಟಿಕಲ್ ಆಗಿ ತೋರ್ತೀರಿ ಬರಿ ಸರ್ ತೋರಿಸ್ತೀವಿ ಬರಿ ಈ ಥರ ರೀ ನಾವು ಬೀಜ ಈಗ ಹಚ್ಚಾಕ್ತಿದ್ವಿ ರೀ ಬೀಜ ಚಲೋ ಅಂತ ಬೀಜ ತಗೋ ರಜ ಮತ್ತು ರಜು ಇವು ಬೀಜ ಇದು ಮಾಡೋ ಅದನ್ನು ಫೂಟ್ ಒಂದು ನಾವು ಅಂತರದಿಂದ ಹಚ್ಕೋತ ಬರಾಕ್ತಿದ್ವು ಆ ಬೀಜವನ್ನು ನಾವು ಈ ರೀತಿ ಒಂದು ಫೂಟ ಹಾಕ್ತಿದ್ವು ಈ ಥರ ನಾವು ನೀರು ಮೊದಲು ನೀರು ಕಟ್ಕೊತೀವಿ ರೀ ನೀರು ಕಟ್ಟಿ ನೆಲ ಭೂಮಿ ನೆನೆದಾಗ ಈ ಕಡೆ ನೆಲ ಈ ಥರ ನಾವು ಈಗ ಬೀಜ ಹಾಕ್ತಾ ಇದ್ವಿ ಮುಂದೆ ಬರ ರಜ ಹಂಗೆ ಟೆಸನ್ ಸರ್ ಚಲ ಚಲ ಬೀಜ ತಗೋ ಪೂಟಿಗೊಂದ ನಾವು ಬೀಜವನ್ನು ಉರಿಸ್ತಾ ಇದ್ವಿ ಈ ಥರ ಬೀಜ ನಾವು ಹಚ್ಚು ಪದ್ಧತಿ ಇದರಿಂದ ಈ ಥರ ಎಲ್ಲ ನೆನೆಸ್ಕೋಬೇಕು ಹಣ್ಣು ಥರ ನೀರು ಶಿಸ್ತಂಗೆ ನೆನೆಸಿ ನಾವು ಹಚ್ಚಬೇಕು ಯಾಕಂದ್ರೆ ನೀರು ಬೀಜಕ್ಕೆ ಹುರ್ಲ ಅದನ್ನೆಲ್ಲ ಒಣದ ಹತ್ಬಾರ್ದು ನಾಳೆ ಬೇರು ಬಿಡ್ಬೇಕಾದ್ರೆ ಅದು ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಸಮಸ್ಯೆ ಆಕತಿ ಅದು ಆದಷ್ಟು ನೀರು ಮಡಿ ತುಂಬಿಸ್ಕೊಂಡು ನಾವು ಬೀಜವನ್ನು ಹಚ್ಕೋಬೇಕು ಇದು 8 ತಿಂಗಳ ಇದನ್ನ ಬರ್ತೈತಿ ರೀ 8 ತಿಂಗಳ ಕೊಯ್ಲಿಗೆ ಬರ್ತೈತಿ ಅಂದರೆ ಕಟಾವು ತಪ್ಪಲಾಕ
ಕತ್ತರಿಸಿಬಿಡೋದು 8 ತಿಂಗಳು ಕತ್ತರಿ ಕಟ್ ಮಾಡಿಬಿಡೋದು ಆಮೇಲೆ ಏನಾದರೆ ಮತ್ತೆ 8 10 ದಿವಸ 15 ದಿವಸ ಬಿಡೋದು 9 ತಿಂಗಳು ಆಗುತ್ತೆ ಎಲ್ಲ ಇಲ್ಲಿ ಕಡೆ ಕಾಯಬೇಕಾದ್ರೆ ಅದು ಒಂದು 9 ತಿಂಗಳು 9 ತಿಂಗಳು 9 ತಿಂಗಳು 8 ತಿಂಗಳು 8 9 ಯಾರು ಮೊದಲು ಕಟಾವ್ ಮಾಡ್ತಾರೋ ಯಾರು ಬಿಟ್ ಕಟಾವ್ ಮಾಡ್ತಾರೋ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ ಜ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟು ಅಂದ್ರೆ ಇಳುವರಿ ಜಾಸ್ತಿ ಬರ್ತೈತಿ ಅದಷ್ಟ ಒಂದಷ್ಟು ಲೇಟ್ ಮಾಡಿ ತಗದ್ರೆ ಕ್ವಾಲಿಟಿನೂ ಆಗುತ್ತೆ ಸರ್ ಇತ್ರಾಗ ನೀವು ಮಿಸರ್ ಬೆಳೆಗೆ ಏನೇನ ನಾವು ಈ ಮಿಸರ್ ಬೆಳೆ ಅಂದ್ರೆ ಗೊಂಜಾಳ ಹಾಕ್ತೀವಿ ಗೋವಿಂಜೋಳ ಮತ್ತೆ ಏನು ಅಷ್ಟ ನಾವು ಈಗ ಮಾಡ್ತೀವಿ ಮತ್ತೆ ಅದರೊಳಗೆ ರೋಗ ಬರುವತ್ತಕ್ಕೆ ಚೆಂಡು ಹಾಕ್ತೀವಿ ಚೆಂಡು ಚೆಂಡು ಹಾಕ್ತೀವಿ ಮತ್ತೆ ಅದರೊಳಗೆ ಕಾಯಿಪಲ್ಲೆ ಹಾಕೋರು ಮೆಣಸಿ ಗಿಡ ಹಾಕ್ತಾರೋ ಮತ್ತೆ ಮುಂದೆ ಬದನೆ ಗಿಡ ಹಾಕ್ತಾರೋ ತಯಾರು ಮಾಡೋರ ತಯಾರು ಮಾಡೋರು ಬಾಳೆನೂ ಹಚ್ಚಾರು ಒಬ್ಬೊಬ್ಬರ ಒಬ್ಬೊಬ್ಬರು ಮಾಡ್ಕೊಂಡಾರೆ ಇಲ್ಲ ಅದೇನು ನಮ್ಮ ಮನೆಗೆ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಆಕೈತೆ ಕೆಲವೊಂದ್ಸಲ ಮೆಣಸಿನ ಗಿಡ ನೀರು ಜಾಸ್ತಿ ಆಗಿ ಹೋಗ್ಬಿಡ್ತಾವು ಬದ್ನಿ ಗಿಡ ಅಷ್ಟು ಬರ್ತಾವ ಒಂದು ಸ್ವಲ್ಪ ಸ್ವಲ್ಪ ಏನು ಮನೆ ಅಷ್ಟೇನು ಅಷ್ಟೇನು ಅದರಿಂದ ಹೇಳ್ಕೊಂಗ ಆದಾಯ ಇರಂಗಿಲ್ಲ ಸುಮ್ ಮನೆಗೆ ಯೂಸ್ ಬರ್ತೈತಿ ಸ್ವಲ್ಪ ಪ್ರಮಾಣದಾಗ ಅಡ್ಡಿ ಇಲ್ಲ ತೆಗೆ ಮಾಡುದು ಅದ ಆಕೈತಿ ರೀ ಅದು ಓ ಎಕರೆಗೆ ಇಲ್ಲಂದ್ರೆ ಒಂದು ಕಮ್ಮಿ ಅಂದ್ರೆ ಒಂದು 6-7 ಚೀಲ ಹೆಚ್ಚಂದ್ರೆ 8 ನಾವು ಹಾಕುದ್ರ ಮೇಲೆ ರೀ ಅದು 8 ಚೀಲ ಅಂದ್ರೆ ಈಗ ಒಂದು ಚೀಲಿಗೆ ಎಷ್ಟು ಒಂದ್ ಚೀಲಿಗೆ ರೇಟ್ ಬೆಳಿ ಗೊಂಜಾಳ ಹಾಕ್ತೀವಿ ನಾವು ಅದಕ್ಕೆ ಅದಕ್ಕೆ 1000 1100 ಅದು ಬರುತ್ತೆ 900 1100 ತನಕ ಇರ್ತೈತೆ ಅದು ರೇಟ್ ನಮಗೆ ಅವಾಗ ಒಂದಿಟ್ಟೆ 1000 ಮಾರ್ತೈತಿ 1000 ಮಾರ್ತೈತಿ 900 ಮಾರ್ತೈತಿ ಎಂಟು 9000 ರೂಪಾಯಿ ಸಿಗುತ್ತೆ ಮತ್ತೆ ಅದರಿಂದ ಮೇವು ದನಕರುಗಳು ಮೇವು ಹಾಕೈತಿ ರೀ ಇವತ್ತು ನಾವು ಈ ಥರ ವ್ಯವಸಾಯ ಮಾಡೋದ್ರಿಂದ ಆ ರೈತರಿಗೆ ಯಾವುದೇ ಥರದಿಂದ ಹಾನಿ ಆಗಂಗಿಲ್ಲ ಅದನ್ನು ಎಲ್ಲರೂ ಅಳವಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಲಾಭದಾಯಕ ಐತಿ ಅಂತ ನಾ ಈ ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ರೈತರೆಲ್ಲರೂ ಬಿಸಬ್ಸರ್ ಮಾಡಿ ಆದಷ್ಟು ಅದಕ್ಕೆ ಗೊಬ್ಬರ ಜಾಸ್ತಿ ಕೊಟ್ಟು ಸಾವಿರದ ಇದನ್ನು ಮಾಡಿ ಗೊಬ್ಬರವನ್ನು ಅರಿಶಿನಕ್ಕೆ ಹಾಕಿದ್ದಾದ್ರೆ ಅನುಕೂಲ ಆಕತಿ ಮುಂದೆಲ್ಲರೂ ಈ ಥರ ಮಾಡ್ಕೊಂಡು ಹೋಗ್ಲಿ ನಾ ಹಂಗೆ ಆದಾಯ ಬಂದೈತಿ ಅದಕ್ಕೆ ನಾನು ಹೇಳ್ತೀನಿ ನಂಗೆ ರೇಟು ಸಿಕ್ಕೈತಿ ಕ್ವಾಲಿಟಿನೂ ಬರ್ತೈತಿ ಕ್ವಾಲಿಟಿನೂ ಆಗೈತಿ ಮಾಡ್ಕೊಂಡು ಬಂದಿದ್ದೀವಿ ಈ ಸಲ ಸಾಂಗ್ಲಿ ಮಾರ್ಕೆಟ್ನಾಗ ಚಲೋ ರೇಟ್ ಬಂದೈತಿ ಅದು 10,500-12,000 ತಗೊಂಡು ಮಾರೈತಿ ನನಗೆ ಸರಾಸರಿ 10 ವರ್ಷ ಸಿಕ್ಕೈತಿ ಕ್ವಿಂಟಲ್ ಈ ಸಾರಿ ಹೋದ ಸಲ 8,800 ಸಿಕ್ಕಿತ್ತು ಈ ಸಲ 10,500 ಸರಾಸರಿ ಸಿಕ್ಕೈತೆ ಅದು 45-46 ಚೀಲ ಅರಿಶಿನ ಬೆಳೆಸಿದ್ದು 50 ಚೀಲ ತಗೊಂಡು ಹೋಗಿತ್ತು ಹೋದ ಸಲ ಈ ಸಲ 45 ಚೀಲ ಆಗಿತ್ತು 46 ಚೀಲ ಆಗಿತ್ತು ಈ ಸಲ 60 ಚೀಲ ತೆಗಿಬೇಕತ್ತೆ ಹೆಂಗೈತಿ 30-35 ತನಕ ನಾವು ಎಸ್ಪೆಕ್ಟ್ ಮಾಡಿದ್ವಿ ನಾವು 60 ಕ್ವಿಂಟಲ್ ತನಕ ಬೆಳಿಬೇಕತ್ತೈತಿ 60-65 ಆದಷ್ಟು ಪ್ರಯತ್ನ ಮಾಡ್ತೀವಿ ಚಲೋ ಬೆಳೆದಿವಿ ನೋಡ್ತೀವಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಾ ಈ ಒಂದು ರೈತರ ಇದ್ರ ಪರವಾಗಿ ನಾ ನಿಮಗೆಲ್ಲರಿಗೂ ಹೇಳಕ್ಕೆ ಇಷ್ಟ ರೈತ ಬಾಂಧವರೇ ಈ ಕೆಮಲಾಪುರ ಗ್ರಾಮದ ಪ್ರಗತಿಪರ ರೈತರಾದ ಸಿದ್ದು ದುದ್ದಾಳ್ ಅವರು ತಮ್ಮ ಅರಿಶಿನ ಬೆಳೆಯಲ್ಲಿ ಅಳವಡಿಸಿಕೊಂಡಂಥ ಈ ಹೊಸ ವಿಧಾನವನ್ನು ನೀವು ಅದು ಅಳವಡಿಸ್ಕೊಂಡಾದ್ರೆ ಉತ್ತಮ ರೀತಿಯಿಂದ ನೀವು ಒಬ್ಬರು ರೈತರಾಗಿ ಮತ್ತು ಹೆಚ್ಚಿನ ಆದಾಯವನ್ನು ಪಡೆಯೋಕ್ಕೂ ಇದೊಂದು ಸಹಕಾರಿಯಾಗಿದೆ ಎಂದು ತಿಳಿಸಲು ಅವರಿಗೆ ಮತ್ತೆ ಧನ್ಯವಾದ ಹೇಳಿದೆ ಹೊಸ ದೀಪಗಳಿಗೆ ಹೊರಟಾಗ ಬನ್ನಿ ಅಂದದ ಹೊಸ ದೀಪಗಳು